ಬಿಜೆಪಿಯ ಪ್ರಶ್ನಾತೀತ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯೂ ಕರೆದಿಲ್ಲ, ಪತ್ರಕರ್ತರ ಪ್ರಶ್ನೆಗಳನ್ನು ಕೂಡ ಎದುರಿಸಿಲ್ಲ, ಉತ್ತರನೂ ನೀಡಿಲ್ಲ. ಪ್ರಜಾಸತ್ತೆಯ ಮೂಲ ಉದ್ದೇಶನೇ ಪ್ರಶ್ನೆ ಮಾಡೋದು, ಉತ್ತರ ಪಡೆಯೋದು. ಪ್ರಶ್ನಿಸುವ ವಿವೇಕವನ್ನು ಕಳೆದುಕೊಂಡ ಸಮಾಜ ಸಾಂಸ್ಕೃತಿಕವಾಗಿ ಜಡ್ಡುಗಟ್ಟಿ ಹೋಗಲಿದೆ. ಜಡ್ಡಾಗದ ಜನ ಈಗಲಾದರೂ ಪ್ರಭುತ್ವವನ್ನು ಪ್ರಶ್ನಿಸಬೇಕಾಗಿದೆ. ರಾಜ್ಯದ ಎಲ್ಲ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿದ್ದ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂಬ ಘೋಷವಾಕ್ಯವನ್ನು ಬದಲಾಯಿಸಿರುವ ಸಮಾಜ ಕಲ್ಯಾಣ ಇಲಾಖೆಯ ಕ್ರಮವನ್ನು ಖಂಡಿಸಿ ಬಿಜೆಪಿಯ ರವಿಕುಮಾರ್ ವಿಧಾನ ಪರಿಷತ್ನಲ್ಲಿ ಏನು ಅಂತ ಪ್ರಶ್ನಿಸಬೇಕು ಎಂಬ ಭಾರಿ ಗದ್ದಲ ಎಬ್ಬಿಸಿದ್ರು. ಆ ತಕ್ಷಣನೇ ಬಿಜೆಪಿಯ ಐಟಿ ಸೆಲ್ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಕುವೆಂಪು ಅವರ ಘೋಷವಾಕ್ಯವನ್ನು ವಿರೂಪಗೊಳಿಸಲಾಗಿದೆ, ಅವರಿಗೆ ಅಪಮಾನ ಮಾಡಲಾಗಿದೆ ಅಂತ ಪೋಸ್ಟ್ ಮಾಡಿದ್ರು. ಬಿಜೆಪಿಯ ಹಿರಿ ಕಿರಿ ಮರಿ ನಾಯಕರೆಲ್ಲ ಐಟಿ ಸೆಲ್ ಮಾಡಿದ ರೆಡಿಮೇಡ್ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದ್ರು. ಕುವೆಂಪು ಅವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಅಪಮಾನ ಆಗಿದೆ ಅಂತ ಬೊಬ್ಬೆ ಹಾಕಿದ್ರು. ಅದಕ್ಕೆ ಗೋಧಿ ಮೀಡಿಯಾದ ಪತ್ರಕರ್ತರು ಅದನ್ನು ಸುದ್ದಿ ಮಾಡಿ ಸದ್ ಮಾಡಿದ್ರು. ಅಸಲಿಗೆ ಅದು ಕುವೆಂಪು ಅವರ ಘೋಷವಾಕ್ಯನೇ ಅಲ್ಲ. ಬಿಜೆಪಿಗರಿಗೆ ಕುವೆಂಪು ಕಂಡ್ರೆ ಪ್ರೀತಿ ಗೌರವನೂ ಇಲ್ಲ. ಕುವೆಂಪು ಹೆಸರನ್ನ ಮುಂದೆ ತಂದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಇಕ್ಕಟ್ಟಿನ ಸಂದರ್ಭ ಸೃಷ್ಟಿ ಮಾಡಿದ್ರೆ ಅದರಿಂದ ರಾಜಕೀಯ ಲಾಭ ಪಡೆಯಬಹುದು ಎನ್ನುವುದಷ್ಟೇ ಅವರ ಉದ್ದೇಶ ಆಗಿತ್ತು. ಅಸಲಿಗೆ ಧೈರ್ಯವಾಗಿ ಪ್ರಶ್ನಿಸು ಎನ್ನುವುದನ್ನು ಬಿಜೆಪಿ ನಾಯಕರು ವಿರೋಧಿಸಿರುವುದು ಸರಿಯಾಗಿನೇ ಇದೆ. ಯಾಕಂದ್ರೆ ಬಿಜೆಪಿಗರಿಗೆ ಪ್ರಶ್ನಿಸೋ ಧೈರ್ಯನೂ ಇಲ್ಲ, ಪ್ರಶ್ನಿಸುವುದು ಅವರ ಜಾಯಮಾನನೂ ಅಲ್ಲ. ರಾಜ್ಯದಿಂದ ಆಯ್ಕೆಯಾಗಿರೋ 27 ಬಿಜೆಪಿ ಸಂಸದರು ರಾಜ್ಯದ ಪರ ವಕಾಲತ್ತು ವಹಿಸಿ ತೆರಿಗೆ ವಂಚನೆ, ಬರ ಪರಿಹಾರ, ನಿರುದ್ಯೋಗ, ಬೆಲೆ ಏರಿಕೆ, ಹಿಂದಿ ಏರಿಕೆ, ಅಮೂಲ್ ವಿಲೀನ, ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಅನುದಾನಕ್ಕಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡಿದ್ದಾದರೂ ಇದೆಯೇ? ಕೊನೆ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದಾದರೂ ಇದೆಯೇ? ಬದಲಿಗೆ ಬಿಜೆಪಿಯ ಪ್ರಶ್ನಾತೀತ ನಾಯಕ ನರೇಂದ್ರ ಮೋದಿಯವರೇ ಕಳೆದ 5 ವರ್ಷಗಳಲ್ಲಿ ಒಟ್ಟು 1354 ಗಂಟೆ ಅಧಿವೇಶನ ನಡೆದಿದೆ. ಅದರಲ್ಲಿ 9 ಲೋಕಸಭಾ ಸದಸ್ಯರು ಅಧಿವೇಶನಕ್ಕೆ ಹಾಜರಾಗಿದ್ದಾರೆ, ಒಂದೇ ಒಂದು ಪ್ರಶ್ನೆಯೂ ಕೇಳಿಲ್ಲ. ಆ 9 ಸದಸ್ಯರಲ್ಲಿ 4 ಕರ್ನಾಟಕದ ಸಂಸದರು ಅಂತ ಹೇಳಿದ್ದಾರೆ. ಆ 9 ಮಹಾಮಹಿಮರಲ್ಲಿ 4 ಸಂಸದರು ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ, ಬಿಜಾಪುರದ ರಮೇಶ್ ಜಿಗಜಿಣಗಿ, ಚಿಕ್ಕಬಳ್ಳಾಪುರದ ಬಿಎನ್ ಬಚ್ಚೇಗೌಡ ಮತ್ತು ಚಾಮರಾಜನಗರದ ವಿ ಶ್ರೀನಿವಾಸ್ ಪ್ರಸಾದ್. ಇವರು ಕರ್ನಾಟಕದವರೇ ಆಗಿರುವುದು ನಾಡಿನ ಮತದಾರರ ದೌರ್ಭಾಗ್ಯ. ಇವರನ್ನ ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸಿದ ಮತದಾರರು ಇವರು ನಮಗೆ ಬೇಕಾ ಅಂತ ಪ್ರಶ್ನೆ ಮಾಡಿಕೊಳ್ಳೋ ಅಗತ್ಯ ಇದೆ. 5 ವರ್ಷಗಳ ಕಾಲ ಪ್ರಶ್ನೆನೇ ಮಾಡದೆ ಕ್ಷೇತ್ರವನ್ನು ಕತ್ತಲೆಯಲ್ಲಿಟ್ಟ ಸಂಸದರಿಗೆ ಸೂಕ್ತ ಮರ್ಯಾದೆನೆ ಮಾಡಬೇಕಾಗಿದೆ. ಈ 4 ಸಂಸದರಲ್ಲಿ 3 ಶ್ರೀನಿವಾಸ್ ಪ್ರಸಾದ್, ಜಿಗಜಿಣಗಿ ಮತ್ತು ಬಚ್ಚೇಗೌಡ ವಯಸ್ಸಾಗಿ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಇವರಿಗೆ ಯಾವ ಪಕ್ಷ ಆದರೂ, ಯಾರು ಪ್ರಧಾನಿ ಆದರೂ ಏನೂ ಆಗಬೇಕಾಗಿಲ್ಲ. ಇಂಥವರನ್ನು ಮತದಾರರು ಕಸಕ್ಕಿಂತ ಕಡೆಯಾಗಿ ಕಂಡು ತಿರಸ್ಕಾರ ಮಾಡಬೇಕಾಗಿದೆ. ಇನ್ನು ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆಯಂತೂ ಸಂವಿಧಾನವನ್ನು ಬದಲಾಯಿಸಲು ಬಂದಿದ್ದೇವೆ ಅಂತ ಹೇಳಿದರು. ಸಮಯ ಸಿಕ್ಕಾಗೆಲ್ಲ ಮುಸ್ಲಿಮರ ವಿರುದ್ಧ ಬೆಂಕಿ ಕಾರಿದ್ರು, ಸನಾತನ ಶ್ರೇಷ್ಠ ಎನ್ನುತ್ತಲೇ ಸಹಬಾಳ್ವೆಗೆ ಸಂಚಕಾರ ತಂದಿದ್ರು. ಆದರೆ ಆಡಬೇಕಾದ ಕಡೆ ಆಡದೆ ಉತ್ತರ ಕುಮಾರನಾಗಿದ್ರು. ಸಂಸತ್ತಿನಲ್ಲಿ ಮಾತನಾಡದ ಈ ಬಿಜೆಪಿ ಸಂಸದರಾದ ರಮೇಶ್ ಜಿಗಜಿಣಗಿ, ಸಿದ್ದೇಶ್ವರ್, ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಹೆಗಡೆಯವರ ಆಸ್ತಿ ಮಾತ್ರ ದುಪ್ಪಟ್ಟಾಗಿದೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ವರದಿಯೇ ಬಿಜೆಪಿಗರ ಬಂಡವಾಳವನ್ನು ಬಯಲಿಗಿಟ್ಟಿದೆ. ಕೇವಲ 20 ವರ್ಷಗಳ ಹಿಂದೆ ಸಾಮಾನ್ಯರಂತಿದ್ದ ಇವರು ಇಂದು 100 ಕೋಟಿಗಳ ಒಡೆಯರಾಗಿದ್ರಾದರೂ ಹೇಗೆ? ಇವರ ಮೇಲೆ ಐಟಿ, ಇಡಿ, ಸಿಬಿಐಗಳ ದಾಳಿ ಯಾಕಾಗಿಲ್ಲ? ಇನ್ನು ಬಿಜೆಪಿಯ ಪ್ರಶ್ನಾತೀತ ನಾಯಕ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳ ಕಾಲ ಒಂದೇ ಒಂದು ಪತ್ರಿಕಾಗೋಷ್ಠಿಯೂ ಕರೆದಿಲ್ಲ, ಪತ್ರಕರ್ತರ ಪ್ರಶ್ನೆಗಳನ್ನು ಕೂಡ ಎದುರಿಸಿಲ್ಲ, ಉತ್ತರನೂ ನೀಡಿಲ್ಲ. ಪ್ರಜಾಸತ್ತೆಯ ಮೂಲ ಉದ್ದೇಶನೇ ಪ್ರಶ್ನೆ ಮಾಡು, ಉತ್ತರ ಪಡೆ. ಬೆಲೆ ಏರಿಕೆ, ನಿರುದ್ಯೋಗ, ಹಣದುಬ್ಬರ, ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ಈ ದೇಶದ ಸಂಪತ್ತೆಲ್ಲನೂ ಕೇವಲ ಕೆಲವರ ಪಾಲಾಗ್ತಾ ಇರೋದು, ಅವರ ರಕ್ಷಣೆಗೆ ಇಡೀ ಸರ್ಕಾರ ಟೊಂಕ ಕಟ್ಟಿ ನಿಲ್ತಾ ಇರೋದು,
ಇದನ್ನ ದೇಶದ ಜನತೆ ಗುರುಸ್ತೇ ಇದ್ರೆ ದೇಶ ಇನ್ನಷ್ಟು ಅಪಾಯಕ್ಕೆ ತುತ್ತಾಗಲಿದೆ. ಪ್ರಭುತ್ವವನ್ನ ಪ್ರಶ್ನಿಸುವ ಹಕ್ಕನ್ನ ನಮ್ಮ ಸಂವಿಧಾನ ನಮ್ಮ ಕಲ್ಪಿಸಿಕೊಟ್ಟಿದೆ. ಪ್ರಶ್ನಿಸುವ ವಿವೇಕವನ್ನ ಕಳೆದುಕೊಂಡ ಸಮಾಜ ಸಾಂಸ್ಕೃತಿಕವಾಗಿ ಜಡ್ಡುಗಟ್ಟಿ ಹೋಗಲಿದೆ. ಜಡ್ಡಾಗದ ಜನ ಪ್ರಶ್ನಿಸಬೇಕಾಗಿದೆ. ಈಗ ಪ್ರಭುತ್ವ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ಸಮಯನೂ ಬಂದಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.